ಜೊತೆಗೆ ಮದುವೆಯಾಗಿ ಕೆಲವು ದಿನದ ಬಳಿಕ ಮತ್ತೆ ಕವಿತಾ ಅವರು ತವರು ಮನೆ ಅಂತ ಹೋಗಿದ್ದಾರೆ, ಜೊತೆಗೆ ಚಂದನ್ ಅವರು ಕೂಡ ಹೋಗಿದ್ದಾರೆ, ಅದಕ್ಕೆ ಕಾರಣ ಕೂಡ ಉಂಟು. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕುಡಿಯೋದಲ್ಲಿ ಮಿಸ್ ಮಾಡಿದೆ ನೋಡಿ. ಸದ್ಯಕ್ಕೆ ಲಾಕ್ಡೌನ್ ಜಾರಿಯಲ್ಲಿದೆ, ಯಾರು ಕೂಡ ಮನೆಯಿಂದ ಆಚೆ ಬರುವಂತಿಲ್ಲ, ಸುತ್ತಾಡುವಂತಿಲ್ಲ. ಎರಡನೇ ಅಲೆಯಿಂದಾಗಿ ತುಂಬಾ ಜನ ಸಂಕಷ್ಟಕ್ಕೀಡಾಗಿದ್ದಾರೆ, ಕೆಲಸವಿಲ್ಲದೆ ಒಂದೊತ್ತು ಊಟಕ್ಕೂ ಪರದಾಡ್ತಿದ್ದಾರೆ ಸಾಮಾನ್ಯ ಜನರು. ಈ ಲಾಕ್ಡೌನ್ ಸಮಯದಲ್ಲಿ ಚಂದನ್ ಮತ್ತು ಕವಿತಾ ತುಂಬಾ ಸರಳವಾಗಿ ಮದುವೆ ಆದ್ರು. ಈ ಮದುವೆ ಸಮಾರಂಭದಲ್ಲಿ ಕೇವಲ 40 ಮಂದಿ ಮಾತ್ರ ಭಾಗಿಯಾಗಿದ್ರು. ಮದುವೆನೂ ಆಗಾಯ್ತು, ಕವಿತಾ ಅವರು ಗಂಡನ ಮನೆಗೂ ಕೂಡ ಹೋಗಾಯ್ತು, ಎಲ್ಲಾ ಶಾಸ್ತ್ರಗಳು ಕೂಡ ನೆರವೇರಿದೆ. ಇದೀಗ ಕೆಲವು ದಿನಗಳ ಬಳಿಕ ಮತ್ತೆ ಕವಿತಾ ಚಂದನ್ ಅವರು ಒಟ್ಟಿಗೆ ತವರು ಮನೆಯತ್ತ ಹೋಗಿದ್ದಾರೆ. ಅಲ್ಲಿ ಶಾಸ್ತ್ರಗಳು ಬಾಕಿ ಉಳಿದಿದ್ದ ಕಾರಣ ಚಂದನ್ ಮತ್ತು ಕವಿತಾ ತವರು ಮನೆಗೆ ಹೋಗಿದ್ದಾರೆ. ಮತ್ತೆ ತಾಯಿ ಮತ್ತು ತಂಗಿನ ನೋಡಿ ಕವಿತಾ ಅವರು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಸದ್ಯಕ್ಕೆ ಕವಿತಾ ಮತ್ತು ಚಂದನ್ ತವರು ಮನೆಯಲ್ಲೇ ಇದ್ದಾರೆ, ಇಲ್ಲ ಕೆಲವು ದಿನಗಳ ಕಾಲ ಉಳಿಯಲಿದ್ದಾರೆ. ಈ ಲಾಕ್ಡೌನ್ ಸಮಯದಲ್ಲಿ ಸುತ್ತಾಡಬೇಕಿತ್ತಂತ ಅಭಿಮಾನಿಗಳು ಬೇಸರ ಮಾಡ್ಕೊಂಡಿದ್ದಾರೆ. ಮದುವೆಯಾಗಿ ಗಂಡನ ಮನೆಗೆ ಹೋದ ಬಳಿಕ ಕವಿತಾ ಅವರು ತಾಯಿ ಮತ್ತು ತಂಗಿಯನ್ನು ತುಂಬಾನೇ ಮಿಸ್ ಮಾಡ್ಕೊಂಡು ಕಣ್ಣೀರಾಕ್ತಿದ್ರು. ನಂತರ ಚಂದನ್ ಅವರ ಸಮಾಧಾನ ಮಾಡಿದ್ದಾರೆ, ಅಲ್ಲದೆ ಮಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಳುವುದಾಗಿ ಕವಿತಾ ಅವರ ತಾಯಿಗೆ ಮಾತನ್ನು ಕೂಡ ನೀಡಿದ್ದಾರೆ. ಕವಿತಾ ಅವರ ಕೈಯಲ್ಲಿ ಸಾಲು ಸಾಲು ಸಿನಿಮಾಗಳಿದೆ, ತುಂಬಾನೇ ಬ್ಯುಸಿ ಆಗಿರುವಂತ ನಟಿ ಕವಿತಾ ಅವರು. ಚಂದನ್ ಅವರದ್ದು ಸ್ವಂತ ಹೋಟೆಲ್ ಉದ್ಯಮ ಕೂಡ ಉಂಟು, ಜೊತೆಗೆ ಶೋಗಳಲ್ಲಿ ಕೂಡ ಭಾಗಿಯಾಗ್ತಿದ್ದಾರೆ, ಧಾರಾವಾಹಿಯನ್ನು ಕೂಡ ಒಪ್ಪಿಕೊಂಡಿದ್ದಾರೆ ಮತ್ತು ಸಿನಿಮಾದಿಂದ ಕೂಡ ಆಫರ್ಗಳು ಬರ್ತಿದೆ. ಒಟ್ಟಿನಲ್ಲಿ ಇಬ್ಬರು ಕೂಡ ಬ್ಯುಸಿ ಆಗಿರುವಂತ ಕಾಲ ಆಗಿದ್ದರು. ಸದ್ಯಕ್ಕೆ ಫ್ರೀ ಟೈಮ್ ಇರುವ ಕಾರಣ ಹೆಚ್ಚು ಸಮಯವನ್ನು ಒಟ್ಟಿಗೆ ಮನೆಯಲ್ಲಿ ಕಳೆಯುತ್ತಿದ್ದಾರೆ. ಲಾಕ್ಡೌನ್ ಇಲ್ಲದೆ ಹೋಗಿದ್ರೆ ಅವರು ಹನಿಮೂನ್ಗೆಂದು ಆಚೆ ಹೋಗ್ತಿದ್ರು, ಲಾಕ್ಡೌನ್ ಕಳೆದ ಬಳಿಕ ಹನಿಮೂನ್ಗೆಂದು ಆಚೆ ಹೋಗ್ತಾರೆ, ಜೊತೆಗೆ ಫ್ರೆಂಡ್ಸ್ನೆಲ್ಲರನ್ನು ಕೂಡ ಮೀಟ್ ಮಾಡಿ ಪಾರ್ಟಿಯನ್ನು ಕೂಡ ಕೊಡಿಸ್ತಾರೆ. ಹಾಗೆ ಹೊಸ ಫೋಟೋಗಳನ್ನು ಕೂಡ ಕವಿತಾ ಚಂದನ್ ಶೇರ್ ಮಾಡ್ಕೊಂಡಿದ್ದು ಹೇಗಿದೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ನಿವಿನ ಇವರಿಗೆ ಶುಭಾಶಯಗಳನ್ನು ತಿಳಿಸಿಲ್ಲ ಅಂದ್ರೆ ಈ ಕೂಡ ಕಮೆಂಟ್ ಮೂಲಕ ತಿಳಿಸಿ.